ಮಾಧ್ಯಮ ಮಿತ್ರರೇ, ಪ್ರತಿಯೊಂದು ಸಕ್ಸಸ್ ಹಿಂದೆ ನೀವು ಇರ್ತೀರಾ ಗುರುಗಳ ಸಮಾನರಾಗಿ. ಯಾಕೆಂತಂದರೆ ಇವತ್ತು ಬರೀ ಪ್ಯಾನ್ ಇಂಡಿಯಾ ಅಂದರೆ ಅವ್ರು ಹೇಳಿದಾಗೆ ಆಸ್ಟ್ರೇಲಿಯಾ, ಮಸ್ಕಟ್, ಮಲೇಷಿಯಾ, ಸಿಂಗಾಪುರ್ ಎಲ್ಲ ಕಡೆಯಿಂದ ಸಿನಿಮಾ ಹಾಕಿದ ಮೇಲೆ ಹಣ ಬರೋದು ಬೇರೆ. ಮುಂಚೆ ಹಣ ಕೊಟ್ಟು ತೊಗೊಂಡೋಗಿ ಅವ್ರವ್ರ ಇಷ್ಟ ಎರಡನೇ ವಾರ ಹಾಕ್ತಾರೆ ಕೆಲವರು. ಇವಾಗೆಲ್ಲ ಒಂದು 30 ದೇಶದಲ್ಲಿ ಹಾಕ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ಒಬ್ಬ ನಿರ್ಮಾಪಕನಾಗಿ ನಾನೇ ಇರೋದರಿಂದ, ನಿರ್ದೇಶಕನ ನಾನೇ ಇರೋದರಿಂದ ನನಗೇನು ಭಯ ಇಲ್ಲ, ಓಪನ್ ಆಗಿ ಹೇಳ್ತೀನಿ. ಇವತ್ತು ಸಕ್ಸಸ್ ಮಾಡಬೇಕಾಗಿಲ್ಲ. ನಾನು ಫಸ್ಟ್ ಸಕ್ಸಸ್ ಮಾಡಬೇಕಾಗಿದ್ದು ನನ್ನ ಸೆಟ್ಟಿಗೆ ಪುನೀತ್ ರಾಜ್ಕುಮಾರ್ ಸರ್ ಬಂದು, ಏನಿದು ಅಂಡರ್ ವರ್ಲ್ಡ್ ಥರ ಮಾಡ್ತಾ ಇದೆಯಲ್ಲೋ ಅಂದರೆ ಆವತ್ತು ನಾನು ಸಕ್ಸಸ್ ಮಾಡಬೇಕಾಗಿತ್ತು. ಅದು ನನ್ನ ಫಸ್ಟ್ ಸಕ್ಸಸ್. ಎರಡನೇದು, ನೀವು ಓಪನ್ ಆಗಿ ಅಂಕಿಅಂಶಗಳ ಲೆಕ್ಕಾಚಾರದಲ್ಲಿ ಇಡ್ತೀನಿ. ನನ್ನ ಸಿನಿಮಾನ OTT ಪ್ಲಾಟ್ಫಾರ್ಮಿಂದ ಹಿಡಿದು ಸ್ಯಾಟಲೈಟ್ವರೆಗೂ ಓಪನ್ ಆಗಿ ಫಸ್ಟ್ ತೋರಿಸಿ ಶೋ ಮಾಡಿ, ಇದು ಸರ್ ನನ್ನ ಸಿನಿಮಾ ಅಂತ ತೋರಿಸಿ, ಆವತ್ತೇ ನಾನು ಒಳ್ಳೆ ಬೆಲೆಗೆ ನಾನು ಹಾಕಿರೋ ಹಣಕ್ಕೆ ಆವತ್ತೇ ನಾನು ಗೆದ್ದಿದ್ದೀನಿ, ಆವತ್ತೇ ಧೈರ್ಯವಾಗಿ ಗೆದ್ದಿದ್ದೀನಿ, ಏನು ಇನ್ವೆಸ್ಟ್ ಮಾಡೋಕ್ಕೆ ತೊಗೊಂಡಿದ್ದೀನಿ, ಆವತ್ತು ನಾನು ಸೆಲೆಬ್ರೇಟ್ ಮಾಡಬೇಕಾಗಿತ್ತು. ಎರಡನೇ ಸೆಲೆಬ್ರೇಷನ್ ಇದು ನನ್ನ ಕನ್ನಡಿಗರು ಮತ್ತು ನನ್ನ ಭಾರತದಾದ್ಯಂತ ಕೊಡ್ತಾ ಇರೋದು. ಇದೆಲ್ಲ ನನ್ನ ಟೀಮಿನ ಪರಿಶ್ರಮಕ್ಕೋಸ್ಕರವಾಗಿ ನೀವು ದುಡ್ಡಿದ್ದಕ್ಕೂ ಒಂದು ಎಲ್ಲರ ಜೊತೆ ಕಾಫಿ ಕುಡಿಯೋಣ ಅನ್ನೋದು ನನ್ನ ಇವತ್ತಿನ ಸಕ್ಸಸ್ ಮೀಟ್.